ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ ಎರಡನ್ನು ನೋಡ್ತೀರಾ. ಈಗಿರುವಂಥ ಬಿಸಿಲಲ್ಲಿ ಬರುವಂತಹ ತಲೆಹೊಟ್ಟು ಮತ್ತು ಬಂದು ಹೆವಿಯಾದಂಥ ಸ್ಪ್ಲಿಟೆಂಟ್ಸು ಮತ್ತು ಇಚ್ಚಿನೆಸ್ಸು, ತಲೆನವೆ ಆಗೋದು ಎಲ್ಲದಕ್ಕೂ ಮೆಂತ್ಯ ಒಂದು ಸ್ಪೂನ್ ತಗೊಂಡಿದ್ದೀನಿ ನಾನು ಒಂದು. ನೆಕ್ಸ್ಟ್ ಬಂದು ನೆನೆಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಅಗಸೆ ಬೀಜ ಬಂದು ಒಂದು ಸ್ಪೂನು. ಇದು ಬಂದು ವಿಟಮಿನ್ ಇ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ, ಸೊ ಕೂದಲಿಗೆ ತುಂಬಾ ಯೂಸಸ್ ಸಿಗುತ್ತೆ. ನೆಕ್ಸ್ಟ್ ಬಂದು ಕಪ್ಪು ಜೀರಿಗೆ, ತುಂಬ ವೀಡಿಯೋಸ್ ಹೇಳಿದ್ದೀನಿ ನಾನು, ತುಂಬ ಒಳ್ಳೆ ಬೀಜ ಅದು, ಸೊ ಅದನ್ನು ತೊಗೊಂಡಿದ್ದೀನಿ. ನೆಕ್ಸ್ಟ್ ಸೊಪ್ಪು ಬಂದು ದಂಟಿನ ಸೊಪ್ಪು. ದಂಟು ಬಂದು ದಂಟು ಅದರಲ್ಲಿರುವಂಥ ದಂಟನ್ನು ವೇಸ್ಟ್ ಮಾಡಬೇಡಿ. ಈ ರೀತಿ ಬೇರಲ್ಲಿರುವಂತಹ ದಂಟು ಮತ್ತು ಬಂದು ಸ್ವಲ್ಪ ಸೊಪ್ಪು ಇಷ್ಟನ್ನು. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಈ ಮೂರು ಬೀಜಗಳನ್ನು ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡ್ಕೋಬೇಕು. ನೈಸಾಗಿ ಪೌಡರ್ ಆದಮೇಲೆ ಅದರ ಜೊತೆಗೆ ಈ ಸೊಪ್ಪನ್ನು ಹಾಕಿ ಸ್ವಲ್ಪ ನೀರು ಹಾಕಿ ನೈಸಾಗಿ ಪೇಸ್ಟ್ ರೀತಿ ರುಬ್ಕೋಬೇಕಾಗುತ್ತೆ. ಈ ರೀತಿ ರುಬ್ಕೊಳ್ಳೋದ್ರಿಂದ ಸೊಪ್ಪಿನಲ್ಲಿರುವಂಥ ಅಂಶ ಮತ್ತು ಮೂರು ಬೀಜಗಳಲ್ಲಿರುವಂತಹ ಒಳ್ಳೆ ಗುಣಗಳು ಮೆಲ್ಟಾಗಿ ನಮಗೆ ಒಳ್ಳೆಯ ಒಂದು ಹೇರ್ ಪ್ಯಾಕ್ ಸಿಗುತ್ತೆ. ನೋಡಿ, ಈ ರೀತಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು. ನೋಡಿ, ಇದು ಬಂದು ಕೂದಲಿಗೆ ಒಳ್ಳೆ ಪೋಷಣೆಯನ್ನು ಕೊಡುತ್ತೆ. ಕೂದಲು ಉದ್ದವಾಗಿ ದಟ್ಟವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ದಂಟು ಸೊಪ್ಪು ತುಂಬ ತಂಪಾಗಿ ಇರೋದ್ರಿಂದ ಕೂದಲಲ್ಲಿರುವಂತಹ ಉಷ್ಣ, ತಲೆ ಬುಡದಲ್ಲಿರುವಂತಹ ಬಿಸಿಯನ್ನೆಲ್ಲ ತೆಗೆದು ತಲೆ ಕೂದಲಿಗೆ ಒಳ್ಳೆಯ ಒಂದು ಪೋಷಣೆಯನ್ನು ಕೊಡುತ್ತೆ. ನಮಗೆ ಬಾಡಿ ಹೀಟ್ ಆಗಿದ್ದರೆ ಇದನ್ನು ಬಳಸೋದ್ರಿಂದ ತಂಪಾದ ಒಂದು ನಮಗೆ ಒಂದು ಒಳ್ಳೆಯ ಆರೋಗ್ಯ ಸಿಗುತ್ತೆ. ನೋಡಿ, ಈ ರೀತಿಯ ಈ ಪೇಸ್ಟನ್ನೆಲ್ಲ ಹಾಕಿ ಸೋಸ್ಕೊಳ್ಳೋದ್ರಿಂದ ನೀಟಾಗಿ ಆ ರಸವನ್ನೆಲ್ಲ ತೊಗೋಬೇಕು. ಯಾಕಂದರೆ ಸೊಪ್ಪು ಸಮೇತವಾಗಿ ತಲೆಯಲ್ಲಿ ಹಾಕಿದ್ರೆ ಅದನ್ನು ತೊಳೆಯೋದಕ್ಕೆ ಸ್ವಲ್ಪ ಶ್ರಮ ಆಗುತ್ತೆ. ಸೊ ಹಾಗಾಗಿ ಅದರಲ್ಲಿರುವಂಥ ರಸವನ್ನೆಲ್ಲ ನೀಟಾಗಿ ಈ ರೀತಿ ನೀರು ಹಾಕಿ ಸ್ವಲ್ಪ ಕೂಡ ವೇಸ್ಟ್ ಮಾಡದಿರೋ ಇರೋ ರೀತಿ ಟೈಟಾಗಿ ಅದರ ರಸವನ್ನೆಲ್ಲ ಹಿಂಡ್ಕೋಬೇಕು. ಈ ರಸವನ್ನು ಒಂದು ಕಾಟನ್ ಸಹಾಯದಿಂದ ಸ್ನಾನ ಮಾಡೋದಕ್ಕೆ ಒಂದು ಅವರು ಇಲ್ಲಾಂದರೆ ಒಂದು ಅರ್ಧ ಗಂಟೆ ಮುಂಚೆ ಇದೆ ಅನ್ನೋವಾಗ ತಲೆ ಬುಡಗಳಿಗೆಲ್ಲ ಹಚ್ಚಿ ನೀಟಾಗಿ ಮಸಾಜ್ ಮಾಡಿಬಿಟ್ಟು ತಲೆಯನ್ನು ಗಂಟು ಹಾಕಿ ಬಿಟ್ಬಿಡಿ. ಆಗ ಬಂದು ತಲೆ ಕೂದಲಲ್ಲೆಲ್ಲ ಇದರ ರಸ ಚೆನ್ನಾಗಿ ಬುಡದಲ್ಲಿ ಇಳ್ಕೊಳ್ಳುತ್ತೆ. ಕೂದಲಿಗೆ ಒಳ್ಳೆ ಪೋಷಣೆ ಕೊಡುತ್ತೆ, ಕೂದಲಿಗೆ ಬೆಳೆಯೋದಕ್ಕೆ ಪ್ರಮೋಟ್ ಮಾಡುತ್ತೆ ಈ ರಸ. ದಂಟು ಸೊಪ್ಪು ಹಾಕಿರುವಂಥ ಮೂರು ಬೀಜ ಕೂಡ ತುಂಬ ಒಳ್ಳೆಯದು. ಮೆಂತ್ಯ ಆಗ್ಬೋದು, ಕಪ್ಪು ಜೀರಿಗೆ ಆಗ್ಬೋದು, ಇಲ್ಲಾಂದರೆ ಅಗಸೆ ಬೀಜ ಆಗ್ಬೋದು. ಅಗಸೆ ಬೀಜದಲ್ಲಿ ವಿಟಮಿನ್ ಇ ಇದೆ, ಕೂದಲು ಬೆಳವಣಿಗೆಗೆ ಸಹಾಯ ಆಗುತ್ತೆ. ನೋಡಿ, ನನಗೆ ಬಂದು ಒಂದು ಅರ್ಧ ಲೋಟದಷ್ಟು ರಸ ಸಿಕ್ಕಿದೆ. ಇಷ್ಟು ಸಾಕಾಗುತ್ತೆ ಒಬ್ಬರಿಗೆ. ಒಂದು ಕಾಟನ್ ಸಹಾಯದಿಂದ ನೀಟಾಗಿ ತಲೆ ಬುಡಗಳಿಗೆಲ್ಲ ಹಚ್ಕೋಬೇಕು. ಈಗ ಬಂದು ಈ ರಸ ಬಂದು ಕೂದಲಿಗೆ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಬಂದು ಕೂದಲು ಉದುರೋದನ್ನು ತಪ್ಪಿಸುತ್ತೆ, ತಲೆ ಹೊಟ್ಟು ಕಡಿಮೆ ಮಾಡುತ್ತೆ. ಈ ಪೇಸ್ಟನ್ನು ಬಂದು ಯಾವ ರೀತಿ ನಾವು ಸ್ಕಿನ್ ಕೇರ್ ಮಾಡೋದು ಅಂತ ತೋರಿಸ್ತೀನಿ. ಈಗ ಬಂದು ಬೇಸಿಗೆ ಆಗಿರೋದ್ರಿಂದ ಬೆವರಿಂದ ಇಚ್ಚಿನೆಸ್ ಸ್ಟಾರ್ಟ್ ಆಗುತ್ತೆ, ಚರ್ಮದ ಮೇಲೆ ಒಂದೊಂದೇ ಸಮಸ್ಯೆ ಬರೋದ್ರಿಂದ ಈ ಒಂದು ಪೇಸ್ಟ್ಗೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಬೇಕು. ಇದು ಬಂದು ಈ ಪ್ರೆಗ್ನೆಂಟ್ ಲೇಡೀಸ್ಗೆ ಬಂದು ಹೊಟ್ಟೆ ಮೇಲೆ ಈ ರೀತಿ ಗೆರೆಗಳು ಬರುತ್ತೆ ಮತ್ತು ಬಂದು ತುಂಬ ನವೆ ಇರುತ್ತೆ, ಅಂಥವ್ರು ಕೂಡ ಇದನ್ನು ಬಳಸಿದ್ರೆ ಬೇಗ ನವೆ, ಕೆರೆತ ಅವೆಲ್ಲ ಕಡಿಮೆ ಆಗುತ್ತೆ. ಈ ರೀತಿ ಹಾಕಿ ನೀಟಾಗಿ ಮಸಾಜ್ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಿಕೊಂಡ್ರೆ ಒಳ್ಳೆಯ ಬೆನಿಫಿಟ್ ಸಿಗುತ್ತೆ. ನೋಡಿ, ಹೇರ್ಗೆ ಕೂಡ ಒಳ್ಳೆಯ ಒಂದು ಹೇರ್ಗೆ ಒಳ್ಳೆಯ ರಸ ಸಿಕ್ಕಿದಂಗೆ ಆಯಿತು, ಮತ್ತು ಬಂದು ಚರ್ಮಕ್ಕೆ ಒಳ್ಳೆಯ ಔಷಧಿ ಸಿಕ್ಕಿದಂಗೆ ಆಯಿತು. ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.